राघवेन्द्रं तमाश्रये ब्रह्मचर्य हरिप्रीति सुविद्यावादशालिनः इष्टदान् कष्टहर्तृणः विद्यामान्यान् मुनीन् नुमः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। समस्तगुरुभ्यो नमः। ಗುರುಸ್ತೋತ್ರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇವೆ. ಮೊದಲನೆಯ ಶ್ಲೋಕದ ಕೊನೆಯ ಸಾಲು ಗುರು ರಾಘವೇಂದ್ರ ವಾಕ್ ದೇವತಾ ಸರಿತ್ ಅಮುಂ ವಿಮಲೀಕರೋತು ಅಂತ. ರಾಯರಿಗೂ, ರಾಯರ ಅಂದರೆ ಮಾತಿಗೂ, ಗಂಗಾ ನದಿಗೂ ಸಾಮ್ಯವನ್ನು ವರ್ಣನೆ ಮಾಡಿದ್ದಾರೆ. ಹೇಗೆ ಗಂಗೆ ಹಾಗೆ ರಾಯರ ಮಾತು ಅಂತ ನಮ್ಮಲ್ಲಿ ಹೇಳುವುದುಂಟು. ಒಬ್ಬ ಚೆನ್ನಾಗಿ ಮಾತಾಡಿದ ಅಂತಂದ್ರೆ ಏನಪ್ಪ ಗಂಗಾ ಪ್ರವಾಹ ಅಂತ ಹೇಳೋದುಂಟು. ಬರೀ ಅದು ಅಲಂಕಾರಿಕ ಮಾತು ಅಷ್ಟೇ, ಯಾರು ಮಾತಾಡಿದರೂ ಅಷ್ಟೇ. ಆದರೆ ರಾಯರು ಮಾತಾಡಿದರೆ ಅದು ನಿರರ್ಗಳ, ಅವರ ಶಿಷ್ಯರೇ ಪ್ರಶಂಸನೆ ಮಾಡಿದ ಹಾಗೆ ಭಂಗಂ ನೋವಿದತ್ತೆ. ಅವರು ಮಾತನಾಡಿದರೆ ಅದು ನಿಲ್ಲುವುದು ಅಂತಿಲ್ಲ, ಪವರ್ ಕಟ್ಟು ಅಂತ ಆಗುವುದೇ ಇಲ್ಲ. ಒಳಗಿನ ಪವರ್, ಭಗವಂತನೆಂಬಂತಹ ಪವರ್ ಗಟ್ಟಿಯಾಗಿದ್ದರಿಂದ ಪವರ್ ಕಟ್ ಆಗುವ ಪ್ರಶ್ನೆನೇ ಇಲ್ಲವಾದ್ರಿಂದ ಅದು ನಿರರ್ಗಳ ಹರಿಯುತ್ತಿತ್ತು. ಗಂಗಾ ನದಿಗಾದರೂ ಅಣೆಕಟ್ಟು ಕಟ್ಟಿ ನಿಲ್ಲಿಸಬಹುದು, ರಾಯರ ಮಾತನ್ನು ಮಾತ್ರ ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಅದು ರಾಯರ ಮಾತು ಅದು ಗಂಗೆಯ ಹಾಗೆ ದೇವತಾ ಸರಿತ್ ಅಮುಂ ವಿಮಲೀಕರೋತು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಗಂಗಾ ನದಿಗೆ ತ್ರಿಪದಗೆ ಅಂತ ಹೆಸರು. ಮೂರು ಕಡೆಯಲ್ಲಿ ಗಂಗೆಗೆ ಸ್ವಾಗತ ಆಗಿತ್ತು. ಒಂದು ದೇವತಾ ಸರಿತ, ದೇವತೆಗಳ ಲೋಕದಲ್ಲಿ ಆಕಾಶ ಗಂಗೆಯಾಗಿ ಮೆರೆದಿದ್ದಾಳೆ. ಭೂಮಿಗೆ ಬಂದು ಗಂಗೆ ಗಾಮ್ಗತ ಗಂಗಾ ಗಂಗೆಯಾಗಿ ಮೆರೆದಿದ್ದಾಳೆ, ಮೆರೆದಾಡ್ತಾ ಇದ್ದಾಳೆ. ಸಗರನ ಇಷ್ಟ ಸಿದ್ಧಿಗೋಸ್ಕರವಾಗಿ ಪಾತಾಳದ ತನಕ ವ್ಯಾಪಿಸಿದವಳು ಗಂಗಾದೇವಿ. ಹೀಗೆ ತ್ರಿಪದಗೆ ಅಂತ ಗಂಗೆಗೆ ಹೆಸರು. ಮೂರು ಮಾರ್ಗದಲ್ಲಿ ಸಾಗಿದವಳು ಗಂಗಾದೇವಿ. ನಮ್ಮ ರಾಯರ ಮಾತು ಹಾಗೆ, ಏನದು ಕಡಿಮೆ ಇಲ್ಲವೇ ಇಲ್ಲ. ಹೇಗೆ ರಾಯರು ಅವತಾರ ಮಾಡಿದ್ದು ಭುವನಗಿರಿಯಲ್ಲಿ, ರಾಯರಿಗೆ ಪಟ್ಟಾಭಿಷೇಕ ಆದ್ದು ತಂಜಾವೂರಿನಲ್ಲಿ ಅಂದ್ರೆ ತಮಿಳುನಾಡಿನ. ನಿಮ್ಮ ದೊಡ್ಡ ಭಾಗ್ಯ ರಾಯರ ಜನ್ಮ, ರಾಯರ ಪಟ್ಟಾಭಿಷೇಕ ಎರಡೂ ಆದ್ದು. ಆ ದೇವತಾ ಸರಿತಿಗೆ ಹೇಗೆ ದೇವಲೋಕದಲ್ಲಿ ಪ್ರಾದುರ್ಭಾವ, ಹಾಗೆ ತಮಿಳುನಾಡಿನಲ್ಲಿ ರಾಯರ ಎರಡು ರೀತಿಯಾದಂತಹ ಜನ್ಮ ಪ್ರಾದುರ್ಭಾವಗಳು ನಡೆಯಿತು. ಇಲ್ಲಿಂದ ಕರ್ನಾಟಕದಲ್ಲಿ ಕಾರ್ಯದ ವ್ಯಾಪ್ತಿ ಅವರದು, ಎಲ್ಲ ಕಡೆ ದಿಗ್ವಿಜಯ ರಾಯರದ್ದು. ಅಲ್ಲಿಂದ ವೃಂದಾವನ ಪ್ರವೇಶ ಮಾಡಬೇಕಾಗಿತ್ತು, ಆಂಧ್ರಕ್ಕೆ ಹೋದರು. ಹೇಗೆ ಗಂಗೆ ತ್ರಿಪದಗೆ ಮೂರು ಕಡೆ ಸಾಗಿದ್ಲು, ಹಾಗೇ ನಮ್ಮ ರಾಯರು ಕೂಡ ತಮಿಳ್ನಾಡು ಆಯಿತು, ಕರ್ನಾಟಕ ಆಯಿತು, ಆಂಧ್ರ ಆಯಿತು, ಗಂಗೆ ಹೇಗೆ ಹಾಗೆ ರಾಯರು ಕೂಡ ತ್ರಿಪದಗೆ ವಾಗ್ದೇವತಾ ಸರಿತ. ಗಂಗೆಯ ವೈಶಿಷ್ಟ್ಯ ಏನು ಅಂತಂದ್ರೆ ಮೂರು ಕಡೆ ಇದ್ರೂ ಕೂಡ ಊರಿಡೀ ವ್ಯಾಪಿಸಿದವಳು. ಯಾವ ಮನೆಗೆ ಹೋಗಿ ನೀವು ಒಂದು ಚಿಕ್ಕ ತಂಬಿಗೆಯಲ್ಲಿ ಕೊಂಡೋಗಿ ಗಂಗೆಯನ್ನು ಪೂಜೆ ಮಾಡುವ ಸಂಪ್ರದಾಯ. ನೀವು ಉತ್ತರ ಭಾರತಕ್ಕೆ ಹೋಗ್ಬೇಕೀಗ ಕಾವಡೆ ಅಂತಲ್ಲಿ ಹೇಳ್ತಾರೆ, ಎಂಥವರು ಕೂಡ ಒಂದು ಗಂಗೆಯನ್ನು ಹಿಡ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ಅವರ ಊರಿನ ರುದ್ರನಿಗೆ ಅಭಿಷೇಕ ಮಾಡಲಿಕ್ಕೆ ಅಂತ. ನಮ್ಮಂತವರು ಅಲ್ಲಿಂದ ಇಲ್ಲಿ ತಂದು ಮನೆಯಲ್ಲಿಟ್ಟು ಪೂಜೆ ಮಾಡ್ತೇವೆ. ಇಲ್ಲಿ ಏನು ಪರದೇಶಕ್ಕೆ ಹೋಗುವವರು ಹಿಡ್ಕೊಂಡು ಹೋಗ್ತಾರೆ, ರಾಜಕೀಯದವರು ರಾಜಕೀಯ ಮಾಡಿದ್ದಾರೆ ಅದರಲ್ಲಿ. ಹಾಗೆ ಗಂಗೆ ಮೂರು ಕಡೆಯಲ್ಲಿ ಇದ್ದವಳು ಆದರೂ ಕೂಡ ಊರಿಡೀ ವ್ಯಾಪಿಸಿದವಳು. ಗಂಗೆ ಇಲ್ಲದಿದ್ದ ಮನೆಯೇ ಇಲ್ಲ ಅಂದರೂ ತಪ್ಪಾಗುವುದಿಲ್ಲ. ಅದೇ ರೀತಿ ರಾಯರು ಮೂರು ಊರಿಗೆ ಸೇರಿದರೂ ಕೂಡ ಯಾವ ಮನೆಗೆ ನೀವು ಹೋಗಿ ಒಂದು ವೃಂದಾವನ ಉಂಟು, ಇದು ಯಾರ್ದು ವೃಂದಾವನ ಕೇಳಿ ನಮ್ಮ ರಾಯರ ವೃಂದಾವನ ಅಂತ ಹೇಳ್ತಾರೆ. ಹೇಗೆ ಗಂಗೆ ಮನೆ ಮನೆಯಲ್ಲಿ ಆರಾಧಿಸ್ತಾಳೆ, ಹಾಗೆ ರಾಯರು ಕೂಡ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಪ್ರತಿಯೊಂದು ಮನಸ್ಸಿನಲ್ಲಿಯೂ ಕೂಡ ತಾನು ಗಟ್ಟಿಯಾಗಿ ಕೂತಿದ್ದಾರೆ.
ಗಂಗೆಗೆ ಅವರು ಇವರು ಅಂತಿಲ್ಲ, ಯಾರು ಹೋದರೂ ಸ್ನಾನ ಮಾಡಪ್ಪ ಅಂತ ಹೇಳ್ತಾರೆ. ಮೈ ತೊಳಿಲಿಕ್ಕಾದರೆ ಮೈ ತೊಳಿಲಿಕ್ಕೆ, ಮನಸ್ಸು ತೊಳಿಲಿಕ್ಕಾದರೆ ಮನಸ್ಸು ತೊಳಿಲಿಕ್ಕೆ. ಅದೇನು ಆಸ್ತಿಗರೇ ಅಂತೇನಿಲ್ಲ, ನಾಸ್ತಿಗರು ಬಂದು ಸ್ನಾನ ಮಾಡಿಕೊಂಡು ಹೋಗ್ತಾರೆ. ಆಸ್ತಿಗರು ನಾಸ್ತಿಗರು ಅಂದರೆ ಹಿಂದೂ ಧರ್ಮದವರೇ ಏನಾಗಬೇಕು ಅಂತೇನಿಲ್ಲ, ಮುಸ್ಲಿಮರು ಸ್ನಾನ ಮಾಡ್ತಾರೆ, ಕ್ರಿಶ್ಚಿಯನ್ರು ಸಂಸ್ನಾನ ಮಾಡ್ತಾರೆ, ಎಲ್ರಿಗೂ ಗಂಗೆ ತೆರೆದಿಟ್ಟವಳು, ಓಪನ್ ಟು ಆಲ್. ನಮ್ಮ ರಾಯರು ಕಡಿಮೆ ಏನಿಲ್ಲ, ಯಾರು ಆಗ್ತಾರೆ ರಾಯರಿಗೆ? ಸ್ವಲ್ಪ ಆಸ್ತಿಕರಾದರೂ ಆಗ್ತದೆ, ನಾಸ್ತಿಕರಾದರೂ ಆಗ್ತಾರೆ, ಕ್ರಿಶ್ಚಿಯನ್ರೂ ಆಗ್ತಾರೆ, ಮುಸ್ಲಿಮರು ಆಗ್ತಾರೆ. ರಾಯರ ಜೀವನ ಚರಿತ್ರೆಯಲ್ಲಿ ಎಲ್ಲರನ್ನೂ ಕಂಡಿದ್ದಾರೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ಅವನು ಪ್ಯಾಂಟು ಶೂ ಬೂಟ್ ಎಲ್ಲ ಹಾಕೊಂಡು ಬಂದು ರಾಯರು ಇಂಗ್ಲಿಷ್ನಲ್ಲಿ ಮಾತಾಡಿಸಿದ್ದಾರೆ ಅಂತಂದ್ರೆ ರಾಯರ ವ್ಯಕ್ತಿತ್ವ ಎಂತದ್ದು. ಒಬ್ಬ ಮುಸ್ಲಿಂ ಅವನೇ ಕೊಟ್ಟ ಜಾಗದಲ್ಲಿ ರಾಯರ ವೃಂದಾವನ ಇರು, ನಾವು ಹಿಂದೂಗಳು ಕೊಟ್ಟದ್ದಲ್ಲ, ಆ ಜಾಗದಲ್ಲಿ ಕೂತಿದ್ದಾರೆ. ಹೇಗೆ ಗಂಗೆ ಹಾಗೆ ಎಲ್ಲರಿಗೂ ಬೇಕಾದವರು ರಾಯರು. ಗಂಗೆ ಒಂದೊಂದು ಬಿಂದುವಿನಲ್ಲಿಯೂ ಕೂಡ ಏನಿದೆ, ಗಂಗೆಯ ಸ್ತೋತ್ರದಲ್ಲಿದೆ. ಯೋಸೌ ಸರ್ವಗತೋ ದೇವಃ ಚಿತ್ಸ್ವರೂಪೀ ನಿರಂಜನಃ ಸಯೇವ ದ್ರವರೂಪೇಣ ಗಂಗಾಂಬಾಃ ನಾತ್ರ ಸಂಶಯ. ನೀವು ಒಬ್ಬ ಸೈನ್ಸ್ ಕಲಿತ ಹುಡುಗನ ಹತ್ರ ಹೋಗಿ ಕೇಳಿ ಗಂಗೆಯಲ್ಲಿ ಏನುಂಟು ಅಂತ, ಎಚ್ ಟು ಓ ಅಂತ ಹೇಳ್ತಾನೆ, ಅಷ್ಟೇ ಗೊತ್ತಿರುತ್ತೆ, ಎರಡು ಎಚ್ ಒಂದು ಓ ಅಂತ. ನಾವೇನು ಹೇಳೋದು ಗೊತ್ತ, ಪುರಾಣ ಹೇಳುತ್ತೆ ಗಂಗೆಯ ಕಣಕಣದಲ್ಲಿ ಇರುವುದು ಗಾಳಿ ಮಾತ್ರ ಅಲ್ಲ, ಗಾಳಿಯ ಅಪ್ಪನಾದ ದೇವರೂ ಕಣಕಣದಲ್ಲಿ ತುಂಬಿದ್ದಾನೆ ಅಂತ ಹೇಳ್ತಾರೆ. ಚಿತ್ಸ್ವರೂಪಿ ಜ್ಞಾನಾನಂದಮಯನಾದಂತಹ ಭಗವಂತ ಗಂಗೆಯ ಕಣಕಣಗಳಲ್ಲಿ ತುಂಬಿದ್ದಾನೆ ಅಂತ. ಹಾಗೆ ರಾಯರ ಮಾತಲ್ಲಿ ಯಾರು ತುಂಬಿದ್ದಾರೆ, ಯಾರು ತುಂಬಿದ್ದಲ್ಲ, ಆ ಸರ್ವಾಂತರ್ಯಾಮಿಯಾದ ಸರ್ವವ್ಯಾಪ್ತನಾದ ಭಗವಂತನೇ ತುಂಬಿದ್ದು. ಅವರ ಮಾತು ಯಾವುದೂ ವ್ಯರ್ಥ ಅಲ್ಲಂತೆ, ಏನು ಮಾತಾಡಿದರೂ ಕೂಡ ಸರ್ವೇ ವೇದಾಹ ಸರ್ವೇ ಘೋಷಾಹ ಏಕೈವ ವ್ಯಾಕೃತಿ ಅಂತ ಉಪನಿಷತ್ತು ಹೇಳಿದ ಹಾಗೆ ಅವರ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಭಗವಂತ ತುಂಬಿದ್ದಾನಂತೆ. ಅದನ್ನು ಅಪ್ಪಣಾಚಾರ್ಯರು ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ, ಅವರೇ ಹೇಳಲಿಕ್ಕೆ ಸಮರ್ಥರು. ಅವರು ಹೇಳ್ತಾರೆ, ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಪಯೋಧಿಪಾರ ಪಯೋಬ್ಧಿಪಾರ ಅಂತ. ರಾಯರ ಮಾತಿಗೆ ಕೊನೆಯಲ್ಲಿ ಎಲ್ಲಿ ಹೋಗಿ ನಿಲ್ಲುತ್ತೆ, ರಾಯರು ಏನೇ ಮಾತಾಡಲಿ ಆ ಮಾತಿನ ಕಂಕ್ಲೂಷನ್ ಏನು, ಕೊನೆಗೆ ಹೋಗಿ ಮುಟ್ಟುದು ಎಲ್ಲಿ, ಯಾವುದರ ಬಗ್ಗೆ ಮಾತಾಡ್ತಾರೆ, ಒಂದೇ ಆ ಪಯೋಧಿ ಸಮುದ್ರಕ್ಕೆ ಹೋಗಿ ಸೇರುವುದು. ಗಂಗೆ ಹೋಗಿ ಎಲ್ಲಿ ಸೇರ್ತಾಳೆ, ಗಂಗೆಯೇ ಒಂದು ಚಂದ, ಗಂಗೆಯ ಉಗಮ ಇನ್ನಷ್ಟು ಚಂದ, ಗಂಗೆ ಹೋಗಿ ಎಲ್ಲಿ ಸೇರ್ತಾಳೆ ಅದು ಇನ್ನಷ್ಟು ಅದ್ಭುತ. ಕೋಲ್ಕತ್ತಾ ಅಂತ ಈಗ ಕರೀತಾರೆ, ಅದರ ಪಕ್ಕದಲ್ಲಿ ಗಂಗಾಸಾಗರ ಸಂಗಮ ಅಂತ ಇದೆ, ದೇವರ ದಯಿಂದ ಅದಕ್ಕೆ ಹೆಸರು ಬದಲಾವಣೆ ಆಗಲಿಲ್ಲ. ನಮಗೆ ಇದ್ದ ನಾಮಕ್ಕಿಂತ ಬೇರೆ ನಾಮ ಬದಲಾಯಿಸುವಂದ್ರೆ ಭಾರೀ ಇಷ್ಟ, ಅಪ್ಪಯಿಟ್ಟ ಹೆಸರು ಇರ್ತದೆ, ಅದನ್ನು ಬಿಟ್ಟು ಇನ್ನೊಂದು ಹೆಸರು ಬದಲಾಯಿಸುವುದಂದ್ರೆ ಅದರಲ್ಲಿರುವ ಖುಷಿ ಮತ್ತೆ ಯಾವುದರಲ್ಲಿಯೂ ಇಲ್ಲ. ಅಪ್ಪ ಹೆಸರಿಟ್ಟಿರ್ತಾನೆ ಶ್ರೀನಿವಾಸ ಅಂತ, ಬಾಯಿ ತುಂಬ ಕರೀಬಹುದು ನೋಡಿ, ಥೂ ನಮ್ಮ ಬಾಯಲ್ಲಿ ಬರಲಿಕ್ಕಿಲ್ಲ. ಶ್ರೀನಿವಾಸ ಅಂತ ಕರೆದ್ರೆ ಎಲ್ಲಿ ಪುಣ್ಯ ಬರುತ್ತೋ ಅಂತ ಭಯ. ನಾವೇನು ಕರಿತೇವೆ, ಸೀನು ಅಂತ ಕರಿತೇವೆ. ಅದೇನು ಸೀನು ಅಂದರೆ ಶೀತ ಆಗಿದೆ ಅಂತ ಅರ್ಥನ. ಎಷ್ಟು ಒಳ್ಳೆಯ ಹೆಸರು, ಒಂದು ಐತಿಹಾಸಿಕವಾದ ಹೆಸರು. ಕೆಡಿಸುವುದಂದ್ರೆ ತುಂಬ ಇಷ್ಟ ನಮಗೆ. ಪ್ರಯಾಗ ಎಷ್ಟು ಒಳ್ಳೆಯ ಹೆಸರು ನೋಡಿ. ಇವತ್ತು ಪ್ರಯಾಗ ಅಂದರೆ ಗೊತ್ತಾಗುವುದಿಲ್ಲ, ಇಲಹಾಬಾದ್ ಅಲಹಾಬಾದ್ ಬಾದ್ ಬಾದ್ ಹೇಳಿದ್ರೆ ಅರ್ಥ ಆಗಿಬಿಡುತ್ತೆ. ಇದು ನಮ್ಮ ದುರಂತ, ನಮ್ಮ ಇತಿಹಾಸದ ದುರಂತ. ನಮ್ಮ ದೇಶದ ಹೆಸರು ಭಾರತ ಅಂತ, ಭರತ ವಂಶದವರು ಆಳಿದ ದೇಶ ಇದು, ವಾಯುದೇವರಿಂದ ಆಳಲ್ಪಟ್ಟ ದೇಶ ಇದು. ಆದರೆ ನಮಗೆ ಭಾರತ ಅಂದರೆ ಗೊತ್ತು, ಭಾರತ ಏನದು ಅಂತ ಕೇಳ್ತೇವೆ, ಇಂಡಿಯಾ ಅರ್ಥ ಆಗಿಬಿಡುತ್ತೆ, ಎಂಥದೋ ಗೊತ್ತಿಲ್ಲ ನಮಗೆ. ಇದು ನಮ್ಮ ದುರಂತ ದೇಶದ್ದು, ನಮ್ಮ ಜನರದ್ದು ದುರಂತ ಇದು. ಹಾಗೆ ಆ ಗಂಗಾಸಾಗರ ಸಂಗಮದ ಹೆಸರು ಸದ್ಯಕ್ಕಂತೂ ಬದಲಾವಣೆ ಆಗಲಿಲ್ಲ, ಇವತ್ತು ಹಾಗೇನೇ ಇದೆ. ಬಹಳ ಅದ್ಭುತವಾದ ಒಂದು ಜಾಗ, ಜೀವನದಲ್ಲಿ ಒಂದ್ಸಲ ನೋಡಲೇಬೇಕಾದಂತಹ ಜಾಗ. ಪ್ರಾಯಶಃ ನದಿ ಸಮುದ್ರಕ್ಕೆ ಸೇರುವಲ್ಲಿ ಸ್ನಾನ ಮಾಡಲಿಕ್ಕಾಗುವುದು ಬಹಳ ಕಷ್ಟ, ಎಲ್ಲೋ ದೂರದಲ್ಲಿ ಸ್ವಲ್ಪ ಸ್ನಾನ ಮಾಡಬೇಕಷ್ಟೇ. ಆದರೆ ಗಂಗಾಸಾಗರ ಸಂಗಮ ಅದ್ಭುತವಾದ ಜಾಗ, ಗಂಗೆ ಸಾಗರದಲ್ಲಿ ಹೋಗಿ ಸೇರುವ ಒಂದು ಅಪೂರ್ವವಾದ ದೃಶ್ಯ ಅದು. ಎಲ್ಲ ಕಡೆಯಿಂದ ಗಂಗೆ ಹರಿದು ಬರ್ತಾಳೆ, ಒಂದೊಂದು ಕಡೆಯಿಂದ ಅಲ್ಲ, ಆಚೆಯಿಂದ ಬರ್ತಾಳೆ, ಈಚೆಯಿಂದ ಬರ್ತಾಳೆ, ಎಲ್ಲಿ ನೋಡಿದರೂ ಗಂಗೆ. ಗಂಗೆ
ಬೇರೆ ಬೇರೆ ಕವಲಗಳಿಂದ ಹರಿದು ಬಂದು ಸೇರುವುದು ಎಲ್ಲಿ ಅಂತಂದ್ರೆ ಸಮುದ್ರಕ್ಕೆ ಹೋಗಿ ಸೇರುವುದು. ಇದಕ್ಕೆ ಗಂಗಾಸಾಗರ ಸಂಗಮ ಅಂತ ಕರೀತಾರೆ. ಗಂಗೆಯ ನೀರು ಅದು ಎಷ್ಟು ಕವಲಾಗಿ ಹೋದರೂ ಕೂಡ ಕೊನೆಗೆ ಹೋಗಿ ಮುಟ್ಟುವುದು ಆ ಗಂಗಾಸಾಗರ ಸಂಗಮ, ಸಂಗಮಕ್ಕೆ ಹೋಗಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ ಅಂತ ಅಪಣಾಚಾರ್ಯರು ಹೇಳ್ತಾರೆ. ಆ ಗಂಗೆಯ ಸೌಭಾಗ್ಯ ಹಾಗಾಗಿದ್ರೆ ನಮ್ಮ ರಾಯರ ವಾಕ್ಯಂಬಂತಹ ಗಂಗೆಯ ಸೌಭಾಗ್ಯ ಏನು, ಅದು ಇದಕ್ಕೇನು ಕಡಿಮೆ ಏನು ಅಲ್ಲ ಅಂತ. ಏನಾಗಿದೆ ಅಂತಂದ್ರೆ ಅದು ಎಲ್ಲಿ ಸಂಗಮ ಅಂತಂದ್ರೆ ಒಂದು ಕಡೆ ಸಂಗಮ, ಅದು ಎಲ್ಲಿ ಅಂತಂದ್ರೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋದ್ದಿಪಾರ ಅಂತ. ಹೇಗೆ ಗಂಗೆ ಸಮುದ್ರಕ್ಕೆ ಹೋಗಿ ಸೇರ್ತಾಳೆ, ಹಾಗೆ ರಾಯರ ಮಾತು ಹೋಗಿ ಸೇರುವುದು ಸಮುದ್ರಕ್ಕೆ. ಯಾವ ಸಮುದ್ರ ಅದು ಬಹಳ ಸುಂದರವಾಗಿ ಹೇಳ್ತಾರೆ. ಸಮುದ್ರ ಅಂದ್ರೆ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋದ್ದಿಪಾರ ಅಂತ ಶ್ರೀಮದ್ ಆಚಾರ್ಯರ ಶಾಸ್ತ್ರ. ಅದೊಂದು ದೊಡ್ಡ ಸಮುದ್ರ. ಗಂಗೆ ಹೋಗಿ ನೀರು ಸೇರುವ ಸಮುದ್ರ ಉಪ್ಪು ನೀರಿನ ಸಮುದ್ರ, ಆದರೆ ರಾಯರ ವಾಗ್ಗಂಗೆ ಹೋಗಿ ಸೇರುವ ಸಮುದ್ರ ಸಿಹಿ ನೀರಿನ ಮಧ್ವಾಚಾರ್ಯರ ಶಾಸ್ತ್ರ ಎಂಬ ಕಡಲಿಗೆ ಹೋಗಿ ಸೇರುತ್ತೆ ಅಂತ. ಪಯೋಬ್ಧಿ ಅಂದ್ರೆ ಪಯೋಬ್ಧಿ ಅದು ಹಾಲಿನ ಸಾಗರ, ಅಲ್ಲಿ ಹೋಗಿ ಸೇರುತ್ತೆ ಅಂತ. ಗಂಗೆಯ ಕವಲು ಅದು ಬೇರೆ 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 ಮುಖದಿಂದ ಹೋಗಿ ಸೇರುತ್ತೆ ಅಂತ. ರಾಯರದ್ದು ಹಾಗೆ ಅಂತ. ಸಮುದ್ರಗಳು ತುಂಬಾ ಸಮುದ್ರ ಇದೆ. ಒಂದು ಶ್ರೀ, ಒಂದು ಪೂರ್ಣಬೋಧ, ಒಂದು ಗುರು, ತೀರ್ಥ ಪಯೋಬ್ಧಿ ಅಂತ ಬೇರೆ ಬೇರೆ ಸಮುದ್ರಗಳುಂಟಂತೆ. ಬೇರೆ ಬೇರೆ ಸಮುದ್ರ ಅಂತಂದ್ರೆ ಒಂದು ಶ್ರೀ ಅಂತ, ಇನ್ನೊಂದು ಪೂರ್ಣಬೋಧ ಅಂತ, ಇನ್ನೊಂದು ಗುರು ಅಂತ. ಈ ಎಲ್ಲ ತೀರ್ಥಗಳ ಸಮುದ್ರ ಒಂದುಂಟಂತೆ. ಯಾವುದದು ಅಂದ್ರೆ ಒಂದು ವೇದಗಳ ಸಾಗರ. ಶ್ರೀ ಅಂದ್ರೆ ವೇದಾಭಿಮಾನಿ ದೇವತೆ ಮಹಾಲಕ್ಷ್ಮೀ ದೇವಿ. ಆ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ವೇದಗಳದ್ದೇ ಒಂದು ಕಡಲು. ಆ ಕಡಲಿಗೆ ಹೋಗಿ ಸೇರುತ್ತೆ ಅಂತ ರಾಯರ ಮಾತುಗಳು. ಇನ್ನೊಂದು ಪೂರ್ಣಬೋಧ, ಪೂರ್ಣಜ್ಞನಾದ ಸರ್ವಜ್ಞಾನಿಯಾದ ಸರ್ವಜ್ಞನಾದ ವೇದವ್ಯಾಸದೇವರು ಅವರ ವಾಂಗ್ಮಯ ಎಂಬಂತಹ ಪಯೋಬ್ಧಿ ಮತ್ತೊಂದು. ಇನ್ನೊಂದು ಗುರುಗಳು, ಜಗದ್ಗುರುಗಳಾದ ಶ್ರೀಮದಾನಂದ ತೀರ್ಥರು ಅವರ ತೀರ್ಥ, ಅದೇ ಒಂದು ಪಯೋಬ್ಧಿ ಸಾಗರ. ವೇದ ಇದೆ ಅದು ಪಯೋಬ್ಧಿ ಸಾಗರ. ಯಾಕೆ ಅಂತಂದ್ರೆ ಸಾಗರಕ್ಕಾದರೂ ನಾವು ಆಚೆ ಹೋಗಿ ಇನ್ನೊಂದು ಪಾರವನ್ನು ಕಾಣಬಹುದು, ಆದರೆ ಶ್ರೀ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ವೇದದ ಕಡಲು ಏನಿದೆ ಅದು ಅಪರಂಪಾರ. ಅನಂತಾವೈ ವೇದಾಹ, ವೇದಕ್ಕೆ ಇದು ಆರಂಭ ಇದು ಕೊನೆ ಅಂತ ಸಿಗುವುದಿಲ್ಲ ಅಂತೆ. ಅನಂತವಾಗಿರತಕ್ಕಂತಹ ವೇದಗಳು, ಯಾವುದೋ ಒಂದು ಭಾಗವನ್ನು ನಾವು ಓದಿ ವೇದ ಮೂರ್ತಿಗಳು ಅಂತ ಅನಿಸಿಕೊಂಡಿದ್ದೇವೆ, ಆದರೆ ನಾವು ಓದದೆ ತಿಳಿಯದೆ ನಾವು ಬಿಟ್ಟ ವೇದಗಳೇ ಜಾಸ್ತಿ. ಹಾಗಾಗಿ ಅದು ದೊಡ್ಡ ಕಡಲು ಅಂತ ಹೇಳಿದರು. ಶ್ರೀ ಅನ್ನುವ ಪಯೋಬ್ಧಿ ಒಂದು. ಇನ್ನೊಂದು ಪೂರ್ಣಬೋಧರ ಕಡಲು. ಪೂರ್ಣಬೋಧರು ಅಂದರೆ ಪೂರ್ಣ ಜ್ಞಾನವುಳ್ಳಂತಹ ವೇದವ್ಯಾಸ ದೇವರು ಭಗವಂತ, ಅವರ ಶಾಸ್ತ್ರ ಅದು ಒಂದು ದೊಡ್ಡ ಕಡಲು. ವ್ಯಾಸರು ರಚನೆ ಮಾಡಿದ ಶಾಸ್ತ್ರ ದೊಡ್ಡದು. ಮಹಾಭಾರತ ಇದೆಲ್ಲ ವ್ಯಾಸರ ಕೊಡುಗೆಗಳು, ಪುರಾಣಗಳು. ಅದು ಹಾಗೆ ಸಮುದ್ರದ ಹಾಗೆ, ಅದನ್ನು ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಳ್ಕೊಂಡದ್ದೇ ಜಾಸ್ತಿ, ಉಳಿಸಿಕೊಂಡದ್ದು ಸ್ವಲ್ಪ ಭಾಗ. ಅದನ್ನು ದೊಡ್ಡ ಸಾಗರ. ಸೂತ್ರ ಪ್ರಸ್ಥಾನ, ಎಲ್ಲ ವೇದಗಳಿಗೆ ಅರ್ಥ ನಿರ್ಣಯ ಮಾಡಬೇಕಾಗಿದ್ರೆ ಸೂತ್ರ ಪ್ರಸ್ಥಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದು ವಿಶ್ವತೋಮುಖವಾಗಿರತಕ್ಕಂತಹ ಶಾಸ್ತ್ರ ಅದು. ಶ್ರೀಮದ್ ಆಚಾರ್ಯರ ಶಾಸ್ತ್ರ, ಸರ್ವಮೂಲ ಗ್ರಂಥಗಳು, ಹೆಸರೇ ಹೇಳುವ ಹಾಗೆ ಎನ್ನೇ ಹಾಸ್ತಿ ನದತ್ ಕೊಚಿತು, ಇಲ್ಲದಿದ್ದದು ಯಾವುದೂ ಇಲ್ಲ. ಅದು ವಿದ್ವಾಂಸರ ತಲೆ ಕೆಡಿಸಿರತಕ್ಕ ಶಾಸ್ತ್ರ. ಎಂತೆಂಥ ಜ್ಞಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ. ಅಂತಹ ಶ್ರೇಷ್ಠವಾದ ಸರ್ವಮೂಲ ಗ್ರಂಥಗಳೆಂಬ ಸಾಗರ. ಈ ಗಂಗಾ ನದಿಯ ಕವಲು ಒಂದು ಸಾಗರಕ್ಕೆ ಹೋಗಿ ಸೇರಿತು, ಇನ್ನೊಂದು ಕವಲು ಬಂತು ಸಾಗರಕ್ಕೆ ಹೋಗಿ ಸೇರಿತು, ಇನ್ನೊಂದು ಕವಲು ಬಂತು ಸಾಗರಕ್ಕೆ ಹೋಗಿ ಸೇರಿತು. ರಾಯರದು ವಾಗ್ಗಂಗೆಗಳು ಹಾಗೇನೆ. ರಾಯರು ಮಂತ್ರಾರ್ಥ ಮಂಜರಿ ಅಂತ ಬರೆದರು. ಋಗ್ವೇದಗಳಿಗೆ ವ್ಯಾಖ್ಯಾನ ರೂಪವಾಗಿ ಹೇಳ್ತಾರೆ ಜ್ಞಾನಿಗಳು. ನಾಲ್ಕು ವೇದಗಳಿಗೂ ರಾಯರು ಮಂತ್ರಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ. ಉಪಲಬ್ಧ ಆಗುವುದಿಲ್ಲ, ಸದ್ಯಕ್ಕೆ ಉಪಲಬ್ಧ ಅದನ್ನು ಓದಿದ್ರೆ ಸಾಕು, ನಾವು ಅದೂ ಇಲ್ಲ. ನಾವು ರಾಯರು ಮಾಡಿದ್ದಾರೆ ಅಷ್ಟರಲ್ಲೇ ತೃಪ್ತರಾಗಿ ಬಿಟ್ಟಿದ್ದೇವೆ. ಮಂತ್ರಾರ್ಥ ಮಂಜರಿ ಅಂತ ಋಗ್ವೇದಗಳಿಗೆ ಋಗ್ಮಂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ರಾಯರು. ಆಚಾರ್ಯರು ಎಷ್ಟು ಭಾಷ್ಯ ಬರೆದಿದ್ದಾರೆ
ಅಷ್ಟರಮಟ್ಟಿಗೆ ರಾಯರ ವ್ಯಾಖ್ಯಾನ ನಮಗೆ ಬಹಳ ಸುಂದರವಾಗಿ ಉಪಲಬ್ಧ ಆಗಿದೆ. ಉಪನಿಷತ್ತುಗಳಿಗೆ ಖಂಡಾರ್ಥಗಳನ್ನು ಬರೆದಿದ್ದಾರೆ ರಾಯರು, ಸುಲಭವಾಗಿ ಅರ್ಥ ಆಗಲಿ ಅಂತ. ಹಾಗಾಗಿ ಆ ಗಂಗೆಯ ಒಂದು ಕವಲು ಸಮುದ್ರಕ್ಕೆ ಸೇರಿದ ಹಾಗೆ ರಾಯರ ಗ್ರಂಥಗಳು ವಾಕ್ ಎಂಬ ಗಂಗೆಯ ಒಂದು ಕವಲು ಶ್ರೀ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ವೇದಗಳ ಕಡಲಿಗೆ ಹೋಗಿ ಸೇರಿತಂತೆ. ಇನ್ನೊಂದು ಪೂರ್ಣಬೋಧ ವೇದವ್ಯಾಸ ದೇವರು ಸರ್ವಜ್ಞರು, ಅವರು ರಚನೆ ಮಾಡಿದ ಶಾಸ್ತ್ರ ಮಹತ್ ಭಾರತ. ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತ ಸರ್ವೋತ್ಕೃಷ್ಟವಾದ ಶಾಸ್ತ್ರೇಶು ಭಾರತಂ ಸಾರಃ. ಎಲ್ಲ ಶಾಸ್ತ್ರಗಳಲ್ಲಿ ವೇದಾದಪಿ ಪರಂಚಕ್ರೆ, ವೇದಕ್ಕಿಂತಲೂ ಒಂದು ರೀತಿಯಲ್ಲಿ ಮಿಗಿಲಾಗಿರತಕ್ಕಂತಹ ಮಹಾಭಾರತದಂತಹ ಅದ್ಭುತವಾದ ಕೃತಿಯನ್ನು ವ್ಯಾಸರು ನಮಗೆ ನೀಡಿದರು. ಒಂದು ಕವಲು ರಾಯರ ವಾಗ್ಗಂಗೆಯ ಕವಲು ಹೋಗಿ ವ್ಯಾಸರ ಮಹಾಭಾರತಕ್ಕೆ ಹೋಗಿ ಸೇರಿತಂತೆ. ಯಾವುದದು? ವ್ಯಾಸರು ರಚನೆ ಮಾಡಿದ ಮಹಾಭಾರತದಲ್ಲಿ ಸೇರಿರತಕ್ಕ ಒಂದು ಭಗವದ್ಗೀತೆ. ಅದಕ್ಕೆ ರಾಯರು ವಿವೃತಿ ಅಂತ ಬರೆದಿದ್ದಾರೆ. ಎಷ್ಟು ಅದ್ಭುತ! ಆಚಾರ್ಯರು ಮಾಡಿದ ಗೀತಾಭಾಷ್ಯ, ಗೀತಾ ತಾತ್ಪರ್ಯ ಎರಡರ ಸಂಗ್ರಹ ಅದರಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಹಾಗಾಗಿ ರಾಯರ ವಾಗ್ಗಂಗೆಯ ಒಂದು ಕವಲು ಹೋಗಿ ಪೂರ್ಣಬೋಧರ ಸರ್ವಜ್ಞನಾದ ಭಗವಂತನಿಂದ ನಿರ್ಮಿತವಾದ ಮಹಾಭಾರತದ ಅಂತರ್ಗತವಾದ ಭಗವದ್ಗೀತೆಗೆ ಹೋಗಿ ಸೇರಿತು ವ್ಯಾಖ್ಯಾನ ರೂಪವಾಗಿ. ವ್ಯಾಸರು ರಚನೆ ಮಾಡಿರತಕ್ಕಂತಹ ಬ್ರಹ್ಮಸೂತ್ರಗಳು, ಅದಕ್ಕೆ ರಾಯರು ವ್ಯಾಖ್ಯಾನ ಬರೆದರು ತಂತ್ರದೀಪಿಕಾ ಅಂತ. ಹೀಗೆ ಒಂದು ಕವಲು ಅಲ್ಲಿ ಹೋಗಿ ಸೇರಿತು. ಇನ್ನೊಂದು ಕವಲು ಗುರುತೀರ್ಥ ಗುರು ಶ್ರೀಮದಾಚಾರ್ಯರ ಶಾಸ್ತ್ರ ಸರ್ವಮೂಲ ಗ್ರಂಥಗಳು. ಎಷ್ಟು ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ಹೇಳಲಿಕ್ಕಾಗದೇ ಇದ್ದದ್ದು. ಗುರು ಅಂದರೆ ಟೀಕಾಕೃತ್ಪಾದರ ಗ್ರಂಥಗಳು, ಗುರು ಅಂದರೆ ವ್ಯಾಸರಾಜ ಗುರುಗಳು, ಇವರೆಲ್ಲರ ಗ್ರಂಥಕ್ಕೂ ರಾಯರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ಕವಲು ಹೋಗಿ ಸೇರಿತು ಈ ಸಮುದ್ರದಲ್ಲಿ. ಒಂದೊಂದು ಸಾಗರಗಳು, ಅದು ವೇದವೂ ಒಂದು ಸಾಗರ, ಮಹಾಭಾರತವೂ ಒಂದು ಕಡಲು, ಬ್ರಹ್ಮಸೂತ್ರವೂ ಒಂದು ಪಯೋಧಿ, ಶಿವದಾಚಾರ್ಯರು ರಚನೆ ಮಾಡಿದ ಸರ್ವಮೂಲ ಗ್ರಂಥಗಳು, ಟೀಕಾಕೃತ್ಪಾದ ರಚನೆ ಮಾಡಿದ ತತ್ವಪ್ರಕಾಶಿಕ, ಶ್ರೀಮನ್ಯಾಯಸುಧ, ಇದಕ್ಕೂ ವ್ಯಾಖ್ಯಾನ ಬರೆದರು. ವ್ಯಾಸರಾಜರು ಬರೆದ ಚಂದ್ರಿಕಾ ಗ್ರಂಥ, ಅದಕ್ಕೂ ಪ್ರಕಾಶಿದಂತಹ ಅದ್ಭುತವಾದ ವ್ಯಾಖ್ಯಾನ. ಹೀಗೆ ವಾಕ್ ಎಂಬಂತಹ ಗಂಗಾ ನದಿಯ ಕವಲು ಹೋಗಿ ಸೇರಿತು. ಇಷ್ಟೇ ವ್ಯತ್ಯಾಸ, ಗಂಗಾ ನದಿಯ ಕವಲುಗಳು ಎಲ್ಲ ಒಟ್ಟು ಹೋಗಿ ಸೇರಿದ್ದು ಒಂದೇ ಕಡಲಿಗೆ. ಆದರೆ ರಾಯರ ವಾಗ್ಗಂಗೆ ಎಂಬಂತಹ ಗಂಗೆಯ ಕವಲು ಅದು ಒಂದೇ ಸಮುದ್ರ ಅಲ್ಲ, ಅದು ವೇದದ ಸಮುದ್ರ, ಅದು ಮಹಾಭಾರತದ ಸಾಗರ, ಬ್ರಹ್ಮಸೂತ್ರಗಳ ಸಾಗರ, ಅದೇ ರೀತಿಯಾಗಿ ಶ್ರೀಮದ್ ಆನಂದ ತೀರ್ಥರ ಸರ್ವಮೂಲ ಗ್ರಂಥಗಳ ಟೀಕಾಕೃತ್ಪಾದರ ಶ್ರೀಮನ್ ನ್ಯಾಯಸುಧ ಎಂಬ ಸಮುದ್ರದ, ವ್ಯಾಸರಾಜರ ಚಂದ್ರಿಕಾ ಎಂಬಂತಹ ಅದ್ಭುತವಾದ ಸಮುದ್ರದ ಕಡೆಗೆ ಸಾಗಿರತಕ್ಕಂಥದ್ದು. ಚೂರು ವ್ಯತ್ಯಾಸ ಇಷ್ಟು. ಪಯೋಬ್ಧಿಪಾರ ಅಂತ ಇದೆ, ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಇದೆ. ಗಂಗಾ ನದಿ ಹೋಗಿ ಸೇರಿದ್ದು ಪಯೋಬ್ಧಿ ಪಾರ, ಪಯೋಬ್ಧಿಯೇ ಪಾರವಾಗಿ ಉಳ್ಳದ್ದು, ಪಯೋಬ್ಧಿಗೆ ಹೋಗಿ ಸೇರಿದ್ದು, ಸಾಗರಕ್ಕೆ ಹೋಗಿ ಸೇರಿದ್ದು. ರಾಯರ ವಾಗ್ಗಂಗೆ ಹೋಗಿ ಸೇರಿದ್ದು ಸಮುದ್ರಕ್ಕೆ ಅಲ್ಲಂತೆ, ಪಯೋಬ್ಧಿಪ ಆರಾಹ ಅಂತ. ಪಯೋಬ್ಧಿಪ ಸಮುದ್ರಕ್ಕೆ ಹೋಗಿ ಸೇರಿದ್ದಲ್ಲ, ಸಮುದ್ರವನ್ನು ರಕ್ಷಣೆ ಮಾಡುವ, ಸಮುದ್ರವನ್ನು ನಿರ್ಮಾಣ ಮಾಡಿದ, ಸಮುದ್ರವನ್ನು ಇರ್ಲಿ ಅಂತ ರಕ್ಷಣೆ ಮಾಡಿದ. ಪಯೋಬ್ಧಿಪ ಅಂದ್ರೆ ಮಹೋದಧಿ ಶಯನಾದ ಭಗವಂತ, ಅರ ಅಂದ್ರೆ ಋಗತೌ. ಹಾಗಾಗಿ ರಾಯರ ವಾಗ್ಗಂಗೆಯಲ್ಲಿ ಗಂಗಾ ನದಿ ಕಡಲಿಗೆ ಹೋಗಿ ಸೇರಿದರೆ ರಾಯರ ವಾಗ್ಗಂಗೆ ಕಡಲಿಗೆ ಹೋಗಿ ಸೇರಿದ್ದಲ್ಲ, ಕಡಲ ಶಾಯಿಯಾಗಿರತಕ್ಕ ಇಡೀ ಜಗತ್ತಿನ ರಕ್ಷಕನಾದ ಭಗವಂತನ ಕಡೆಗೆ ಹೋಗಿ ಸಾರಿದ್ದು ಅಂತ ಅಪಣಾಚಾರ್ಯರು. ಆ ಗಂಗಾ ನದಿಗಿಂತಲೂ ವೈಶಿಷ್ಟ್ಯ ರಾಯರ ಮಾತಿನಲ್ಲಿ, ರಾಯರ ವಾಗ್ಗಂಗೆಯಲ್ಲಿದೆ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ರಾಯರ ಈ ಪಟ್ಟಾಭಿಷೇಕದಿಂದ ಜನ್ಮ ತಿಥಿಯ ತನಕದ ಈ ಅಪೂರ್ವವಾದ ಈ ಪರ್ವ ಕಾಲದಲ್ಲಿ ನಾವು ರಾಯರ ಮಾತನ್ನು ನಾಲ್ಕು ಅಕ್ಷರ ನಾವು ಕಿವಿಯಲ್ಲಿ ಕೇಳಿದ್ರೆ, ಕಣ್ಣಲ್ಲಿ ನೋಡಿದರೆ, ಪುಸ್ತಕವನ್ನು ಕೈಯಲ್ಲಿ ಹಿಡಿದ್ರೆ, ರಾಯರ ಮಾತನ್ನು ಬಾಯಲ್ಲಿ ನೋಡಿದರೆ, ಈ ಗಂಗಾಸಾಗರ ಸಂಗಮದಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ, ಅಷ್ಟು ಪುಣ್ಯ ನಮಗೆ ಇಲ್ಲಿ ಲಭಿಸ್ತದೆ. ಅದನ್ನು ನಮಗೆ ಪರಿಮಳಾಚಾರ್ಯರು, ಅಲ್ಲಿ ಒಂದು ಪರಿಮಳಾಚಾರ್ಯ ಇದ್ರು ಆವಾಗ, ಪ್ರಾಯಶಃ ಆ ಪರಿಮಳಾಚಾರ್ಯರೇ
ನಮ್ಮ ಪರಿಮಳಾಚಾರ್ಯರಲ್ಲಿ ನಿಂತು ಪ್ರೇರಣೆ ಮಾಡಿ ಅಪ್ಪ ನನ್ನ ಪಟ್ಟಾಭಿಷೇಕದಿಂದ ಸಪ್ತಾಹದ ತನಕದ ಉತ್ಸವವನ್ನು ಈ ಸೇಲಂನಲ್ಲಿ ಮಾಡು ಅಂತ ಇಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಸೇಲಂಬಿನ ಭಕ್ತ ಜನತೆ ಬಹಳ ಪ್ರೀತಿಯಿಂದ ಆ ರಾಯರ ವಾಗ್ಗಂಗೆಯನ್ನು ಈ ಸ್ವಾಗತ ಮಾಡಿದೆ, ರಾಯರನ್ನು ಆವಾಹನೆ ಮಾಡಿದೆ. ಬರೀ ಡಬ್ಬೆಯಲ್ಲಿಟ್ಟು ಪೂಜೆ ಅಲ್ಲ, ಮಾತನಾಡಿಸುವ ಹಾಗೆ ಮಾಡಿದೆ. ಹಾಗಾಗಿ ಈ ರಾಘವೇಂದ್ರ ಸಪ್ತಾಹ ಅದು ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ನಮ್ಮ ಶ್ರೀಪಾದರಾಜ ಮಠಾಧೀಶರು ಬಂದಿದ್ದಾರೆ. ರಾಯರಿಗೆ ಶ್ರೀಪಾದರಾಜರು ಅಂದರೆ ತುಂಬ ಇಷ್ಟ. ಎರಡರಲ್ಲಿಯೂ ಉದ್ದಾಮ ಪಂಡಿತರು ಶ್ರೀಪಾದರಾಜರು. ಅದು ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯದಲ್ಲಿ ಒಂದು ಮಾತು ಸತ್ಯ. ವ್ಯಾಸರಾಜರ ಇಷ್ಟು ವ್ಯಾಪ್ತರಾಗಿದ್ದಾರೆ. 12 ವರ್ಷ ಶ್ರೀನಿವಾಸ ದೇವರಿಗೆ ಪೂಜೆ ಮಾಡಿದ್ದಾರೆ. ಆದರೆ ಪೂಜೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಅಲ್ಲ, ವ್ಯಾಸರಾಜರನ್ನು ಕೊಟ್ಟ ಕೀರ್ತಿ ಆ ಶ್ರೀಪಾದರಾಜರಿಗಿದೆ ಅಂತಂದ್ರೆ, ಆ ಸ್ವಾಮಿಗಳು ಬಂದಿದ್ದಾರೆ ಅಂತಂದ್ರೆ ರಾಯರಿಗೆ ತುಂಬಾ ಇಷ್ಟವಾಗಿರತಕ್ಕಂತಹ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಹೇಳಿದ್ರು, ಪರಿಮಳಾಚಾರ್ಯರನ್ನು ಉಲ್ಲೇಖ ಮಾಡಿದ್ರು, ರಾಯರ ಬರ್ತ್ಡೇ 2, ಪಟ್ಟಾಭಿಷೇಕದ ಬರ್ತ್ಡೇ 1, ಸಪ್ತಾಹ ಜನ್ಮ ತಿಥಿಯ 1 ಬರ್ತ್ಡೇ, 2 ಬರ್ತ್ಡೇ ಇದೆ. ಹಾಗಾಗಿ ಡಬ್ಬಲ್ ಉಡುಗೊರೆ ಕೊಡಬೇಕಾದ್ದು ಅಂತ ಸ್ವಾಮಿಗಳು ಹೇಳಿದ್ರು. ಏನು ಉಡುಗೊರೆ ಕೊಡಬೇಕು ಅಂದ್ರೆ 16,000 ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಂತ್ರ ಹೇಳಿ ಅವರಿಗೆ ಉಡುಗೊರೆ ಕೊಡಬೇಕು ಅಂತ. ಪಟ್ಟಾಭಿಷೇಕದ ದಿವಸ ಅದು ಕೊಡ್ಲಿಕ್ಕೆ ಕೊನೆ ಅಲ್ಲ, ಜನ್ಮ ನಕ್ಷತ್ರದ ದಿನ ಕೊನೆಗೆ ಕೊಡ್ಲಿಕ್ಕೆ. ಕಳೆದ ವರ್ಷ ಗದಗದಲ್ಲಿ ಆಗಿತ್ತು, ಹೀಗೆ ಉತ್ಸವ ಆಗಿತ್ತು. ಅಲ್ಲಿಯೂ ಹೇಳಿದ್ರು 16,000 ಬಾರಿ ರಾಘವೇಂದ್ರಾಯ ನಮಃ ಅಂತ ನೀವು ಹೇಳಬೇಕು ಅಂತ. ಅದು ಲೆಕ್ಕ ಮಾಡಿದ್ರು 7 ದಿವಸ ಅಂದ್ರೆ ಅಲ್ಲಿಂದ ಎದ್ದು ಹೋಗುವ ತನಕ 7 ದಿವಸ ಲೆಕ್ಕ ಮಾಡಿದ್ರು. ಎಷ್ಟಾಗಿತ್ತು ಗೊತ್ತೋ, ಅಲ್ಲಿ ಗದಗದಲ್ಲಿ ವೀರನಾರಾಯಣನ ಸನ್ನಿಧಾನದಲ್ಲಿ ಅಲ್ಲಿ ರಾಘವೇಂದ್ರ ಸಪ್ತಾಹದ ಸಂದರ್ಭದಲ್ಲಿ 75,00,000 ಮಂತ್ರ ಜಪ ಅಲ್ಲಿ ಆಗಿದೆ. ಸೇಲಂ ಇದಕ್ಕೆ ಕಡಿಮೆ ಆಗಬಾರದು. 1 ಕೋಟಿಯಾದರೂ ರಾಘವೇಂದ್ರ ಮಂತ್ರ ಜಪ ಮಾಡಿ ರಾಯರಿಗೆ ಉಡುಗೊರೆ ಕೊಟ್ರೆ ಇಲ್ಲಿ ಮಾಡಿದ ಸಪ್ತಾಹ ಅದು ಸಾರ್ಥಕ ಅಂತ ಹೇಳ್ತಾ, ಭಾಗವಹಿಸಿದ ಎಲ್ಲ ಭಗವದ್ ಭಕ್ತರಿಗೆ ಹರಿಗುರುಗಳ ಅನುಗ್ರಹ ರಕ್ಷೆಯನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಕೃಷ್ಣಾರ್ಪಣ ಮತ್ತು ಹರೇ ಶ್ರೀನಿವಾಸ.